ಹೈಕೋರ್ಟ್ನಲ್ಲಿ ಎಸ್ ಸಿ ಎಸ್ ಟಿ ಓ ಬಿ ಸಿ ಜಡ್ಜ್ಗಳು ಇಲ್ಲ, ಆ ಕಾರಣಕ್ಕಾಗಿ ನಮ್ಮ ವಿರುದ್ಧ ತೀರ್ಪುಗಳು ಬರ್ತಾ ಇದ್ದಾವೆ. ಏನೋ ಕಷ್ಟಪಟ್ಟು ವಿಧಾನಸಭೆಯಲ್ಲಿ ಎಸ್ ಸಿ ಎಸ್ ಟಿಗಳು ನಮ್ಮ ಮೀಸಲು ಕ್ಷೇತ್ರದಿಂದ ಗೆದ್ದು ಬರ್ತೀವಿ, ಆದರೆ ಶಾಸನಸಭೆಗಳಿಗೆ ನಾವು ರಾಜ್ಯಸಭೆ ವಿಧಾನಸಭೆಗೆ ಹೋಗ್ಬೇಕಂತಂದ್ರೆ ನಮ್ಮ ಮುಖ ಮಾರಿ ಯಾರು ನೋಡೋಕ್ಕಾಗಲ್ಲ. ಅಲ್ಲಿ ನಮ್ಮ ಬೇಡಿಕೆಗಳನ್ನು ಈಡೇರಿಸೋದಕ್ಕೆ ನೀವು ಹೆದರುವಂಥ ಹಿಂಜರಿಯುವಂಥ ಅವಶ್ಯಕತೆ ಇಲ್ಲ ಅನ್ನುವಂಥ ಗಟ್ಟಿ ಸಂದೇಶವನ್ನು ನಾವು ಕೊಡೋಣ. ಜಾತಿ ಗಣತಿ ನಡೀಬೇಕು, ನಮ್ಮ ನಮ್ಮ ಸ್ಥಿತಿಗತಿ ರಾಜಕೀಯ ಶೈಕ್ಷಣಿಕ ಔದ್ಯೋಗಿಕ ಆರ್ಥಿಕ ಸಾಮಾಜಿಕ ಸ್ಥಿತಿಗತಿ ಗೊತ್ತಾಗಬೇಕಂತಂದು ಹೇಳಿ ಮಾನ್ಯ ಸಿದ್ದರಾಮಯ್ಯನವರು ಮೊದಲನೇ ಬಾರಿ ಮುಖ್ಯಮಂತ್ರಿ ಆದಾಗ ಜವಾಬ್ದಾರಿ ತಗೊಂಡು ಸುಮಾರು 160 ಕೋಟಿ ಹಣವನ್ನು ಖರ್ಚು ಮಾಡಿ ಕಾಂತರಾಜ್ ಅವರನ್ನ ನೇಮಕ ಮಾಡಿ ಹಿಂದುಳಿದ ವರ್ಗದ ಆಯೋಗ ಅದನ್ನು ವರದಿ ಮಾಡಿ ಇಡೀ ರಾಜ್ಯದಲ್ಲಿ ಸಮೀಕ್ಷೆ ಮಾಡಿತು. ಸಮೀಕ್ಷೆ ಮಾಡಿದ್ದ ವರದಿಯನ್ನು ಇತ್ತೀಚೆಗೆ ಮಾನ್ಯ ಜಯಪ್ರಕಾಶ್ ಹೆಗಡೆಯವರು ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಲ್ಲಿಕೆ ಮಾಡಿದ್ದಾರೆ. ಇದೊಂದು ನಮ್ಮೆಲ್ಲರ ಹೋರಾಟಕ್ಕೆ ಸಿಕ್ಕಿರುವಂತಹ ಬೆಂಬಲ ಮತ್ತು ಗೌರವ ಅಂತಂದು ಹೇಳಿ ನಾವು ಭಾವಿಸ್ತಾ ಅದನ್ನು ಸ್ವಾಗತ ಮಾಡಿದ್ದೀವಿ. ಇದು ಒಂದು. ಆದರೆ ಇದರ ನಂತರದಲ್ಲಿ ಏನು ಬೆಳವಣಿಗೆ ಆಗ್ತಾ ಇದೆ? ಇಲ್ಲ, ಈ ವರದಿಯನ್ನು ಸಂಪುಟದಲ್ಲಿ ಚರ್ಚೆನೇ ಮಾಡಬಾರ್ದು, ಇದನ್ನು ಸ್ವೀಕಾರನೇ ಮಾಡಬಾರ್ದು, ಇದನ್ನು ಅನುಷ್ಠಾನಕ್ಕೆ ತರಬಾರ್ದು, ಇದನ್ನು ಜಾರಿಗೊಳಿಸಬಾರ್ದು ಅಂತಂದು ಹೇಳಿ ವಿಶೇಷವಾಗಿ ಒಂದು ಕೇವಲ ಎರಡು ಗುಂಪಲ್ಲಿರುವಂಥ ಕೆಲವರು ವ್ಯಕ್ತಿಗಳು ಮಾತ್ರ ವಿರೋಧ ಮಾಡ್ತಾ ಇದ್ದಾರೆ. ಮೊನ್ನೆ ಇಲ್ಲಿ ಬೆಂಗಳೂರಿನ ರ್ಯಾಡಿಸನ್ ಬ್ಲೂ ಹೋಟೆಲ್ನಲ್ಲಿ ಒಂದು ಸಭೆ ನಡೆದಿದೆ, ಪಕ್ಷಾತೀತವಾದಂಥ ಸಭೆ. ಆ ಸಮುದಾಯದ ಮುಖಂಡರುಗಳೆಲ್ಲರೂ ಕೂಡ ಒಂದೇ ವೇದಿಕೆಯಲ್ಲಿ ಎಲ್ಲ ಪಕ್ಷದವರು ಕೂತ್ಕೊಂಡು ಇಲ್ಲ ಇದನ್ನು ನಾವು ಜಾರಿ ಮಾಡೋದಕ್ಕೆ ಬಿಡಲ್ಲ, ಇದನ್ನು ಸಂಪುಟ ಸಭೆಯಲ್ಲಿ ತರಲೇಬಾರ್ದು, ತಂದರೆ ರಕ್ತಪಾತ ಮಾಡ್ತೀವಿ ಅಂತಂದೇಳಿ ಹೇಳಿಕೆಯನ್ನು ಅವರು ಕೊಟ್ಟಿದ್ದಾರೆ. ಎರಡನೇದು, ಅದೇ ನಿನ್ನೆ ಪತ್ರಿಕೆಯಲ್ಲಿ ಉಡುಪಿ ಮಠದ ಪೇಜಾವರ ಸ್ವಾಮೀಜಿಗಳು, ಹೇ ಈ ದೇಶಕ್ಕೆ ಯಾಕ್ರಿ ಜಾತಿ ಗಣತಿ ಬೇಕು, ಇದು ಸೆಕ್ಯುಲರ್ ರಾಜ್ಯ, ಜಾತಿಗಳನ್ನು ಎಣಿಸಬಾರ್ದು ಅಂತಂದೇಳಿ ಹೇಳಿದ್ದಾರೆ. ಅಂದರೆ ಈ ಬ್ರಾಹ್ಮಣರು ಮತ್ತು ಕೆಲವು ಬಲಿಷ್ಠ ಜಾತಿಗಳು ಸೇರಿಕೊಂಡು ನಮ್ಮ ಎಸ್ ಸಿ ಎಸ್ ಟಿ ಓ ಬಿ ಸಿಗಳ ವಿರುದ್ಧ ಬಹಿರಂಗವಾದಂಥ ಷಡ್ಯಂತ್ರಗಳನ್ನು ಮಾಡ್ತಾ ಇದ್ದಾರೆ ಅಂತಂದರೆ ಈ ಷಡ್ಯಂತ್ರಗಳನ್ನು ಮೆಟ್ಟಿ ನಿಂತು ನಾವು ನಮ್ಮ ಹಕ್ಕುಗಳನ್ನು ಉಳಿಸ್ಕೊಳ್ಬೇಕೋ ಬೇಡವೋ ಅನ್ನೋಂಥದ್ದಷ್ಟೇ ಪ್ರಶ್ನೆ. ನಿಮಗೆಲ್ಲ ಗೊತ್ತಿದೆ, ನಮಗೆಲ್ಲ ಗೊತ್ತಿದೆ, ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದಾರೆ ಅಂತಂದರೆ ಅದಕ್ಕೆ ಕಾರಣವೇ ಬಹಳ ಮುಖ್ಯವಾಗಿ ಅವರು 136 ಸೀಟುಗಳನ್ನು ರಾಜ್ಯದಲ್ಲಿ ಪಡೆದಿದ್ದಾರೆ ಅಂತಂದರೆ ಇಲ್ಲಿ ಕೂತಿರುವಂಥ ಈ ಸಮುದಾಯಗಳ ಓಟುಗಳಿಂದ ಮಾತ್ರನೇ ಅದು ಸಾಧ್ಯ ಆಗಿರೋದು. ಯಾರವರು ಸಿದ್ದರಾಮಯ್ಯ ವಿರುದ್ಧ ಗುಟ್ರು ಹಾಕ್ತಾ ಇದ್ದಾರೆ, ಬೆದರಿಕೆ ಹಾಕ್ತಾ ಇದ್ದಾರೆ, ಅವರ್ಯಾರು ಕೂಡ ಈ ಪಕ್ಷಕ್ಕೆ ಈ ಸರ್ಕಾರಕ್ಕೆ ಓಟ್ ಹಾಕಿಲ್ಲ. ಎಸ್ ಸಿ ಎಸ್ ಟಿ ಓ ಬಿ ಸಿ ಮೈನಾರಿಟಿ ಸಮುದಾಯಗಳೇ ಓಟ್ ಹಾಕಿರುವಂಥ ಸರ್ಕಾರ ಇದು. ಇದು ನಮ್ಮ ಸರ್ಕಾರ. ನಮ್ಮ ಸರ್ಕಾರ ಯಾರ ಪರವಾಗಿ ಕೆಲಸ ಮಾಡಬೇಕು? ನಮ್ಮ ಪರವಾಗಿ ಕೆಲಸ ಮಾಡಬೇಕು, ಹೆದರೋ ಅವಶ್ಯಕತೆ ಇಲ್ಲ. ಮಾನ್ಯ ಸಿದ್ದರಾಮಯ್ಯನವರೇ, ನಿಮ್ಮಲ್ಲಿ ವಿನಂತಿ ಮಾಡ್ತೀವಿ, ನಿಮಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೀವಿ, ನಿಮಗೆ ನಾವು ಅಧಿಕಾರ ಕೊಟ್ಟಿದ್ದೀವಿ ನಮ್ಮ ಪರವಾಗಿ ಕೆಲಸ ಮಾಡೋದಕ್ಕೆ, ಸಂವಿಧಾನದ ಪರವಾಗಿ ಕೆಲಸ ಮಾಡೋದಕ್ಕೆ. ಯಾರಿಗೂ ಅಂಜುವಂತ ಹೆದರುವಂಥ ಅವಶ್ಯಕತೆ ಇಲ್ಲ. ಬೀದಿಗಿತ್ತು ನಾವು ನಿಮ್ಮ ಪರವಾಗಿ ಓಟುಗಳನ್ನು ಹಾಕ್ಸಿದ್ದೀವಿ, ಚುನಾವಣೆಯಲ್ಲಿ ಕೆಲಸ ಮಾಡಿದ್ದೀವಿ. ಇವತ್ತು ನಾವು ಕೇಳ್ತಾ ಇದ್ದೀವಿ ಕಾಂತರಾಜ್ ಅವರ ವರದಿಯನ್ನು ಸಚಿವ ಸಂಪುಟದಲ್ಲಿ ಅನುಮೋದನೆ ಮಾಡಿ ಅದನ್ನು ಜಾರಿಗೆ ತರಬೇಕು, ಅದಕ್ಕಾಗಿ ನಾವು ನಿಮ್ಮ ಜೊತೆಗೆ ನಿಂತಿದ್ದೀವಿ ಅಂತಂದೇಳಿ ಈ ಸಭೆಯಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ. ಇದು ಆಗಬೇಕು, ಕಾಂತರಾಜ್ ಅವರ ವರದಿಯನ್ನು ಒಪ್ಕೊಡ್ಬೇಕು. ಇನ್ನು ಎರಡನೇ ಪಾಯಿಂಟನ್ನು ನಾನು ನಿಮ್ಮ ಜೊತೆಗೆ ಹೇಳೋಕ್ಕಿರೋದು, ಇಲ್ಲಿ ನಮ್ಮ ಜನಸಂಖ್ಯೆ ಎಷ್ಟಿದೆ ಅಂತಂದೇಳಿ ನಾವೆಲ್ಲರೂ ಕೂಡ ನನ್ನನ್ನು ಕೇಳಿದರೆ ನಮ್ಮ ಲಂಬಾಣಿಗಳು ಒಂದು 1/4 ಕೋಟಿ ನಾವಿದ್ದೀವಿ ಅಂತಂದು ಹೇಳ್ತೀವಿ. ಅಥವಾ ನಮ್ಮ ವಾಲ್ಮೀಕಿ ನಾಯಕರನ್ನ ನಮ್ಮ ಮುತ್ತಂಜಪ್ಪರನ್ನು ಕೇಳಿಬಿಟ್ರೆ ಏ ನಾವು ಬ್ಯಾಡ್ರು, ನಾವು ಪಾಳೆಗಾರ, ನಾವು 1/4 ಕೋಟಿ ಇದ್ದೀವಿ ಅಂತಂದು ಹೇಳ್ತಾರೆ. ಈ ರಾಮಚಂದ್ರಣ್ಣನ ಕುರುಬರು ನೀವೆಷ್ಟಾಡ, ಏ ನಾವು 1 ಕೋಟಿ ಇದೀವಪ್ಪ ಅಂತಂದು ಹೇಳ್ತಾರೆ. ಅಂದರೆ ನಮ್ಮ ಸಂಖ್ಯೆಗಳು ನಮಗೆ ಗೊತ್ತಿಲ್ಲ, ನಮ್ಮ ಬಡತನ ನಮಗೆ ಗೊತ್ತಿಲ್ಲ, ನಮ್ಮ ಎಷ್ಟು ಜನಕ್ಕೆ ಮನೆ ಇದೆಯೋ, ಎಷ್ಟು ಜನಕ್ಕೆ ಭೂಮಿ ಇದೆಯೋ, ಎಷ್ಟು ಜನ ಶಿಕ್ಷಣ ಇಲ್ಲಿ ಯಾವುದು ಗೊತ್ತಿಲ್ಲ ನಮಗೆ. ಆದರೆ ನಮ್ಮ ವಿರೋಧಿಗಳು ಏನು ಮಾತಾಡ್ತಾರೆ, ಏ ಇವರೆಲ್ಲ ಹೊಡ್ಕೊಂಡ್ಬಿಟ್ಟಿದ್ದಾರೆ, ಇವರೆಲ್ಲ ಉದ್ಧಾರ ಆಗಿಬಿಟ್ಟಿದ್ದಾರೆ, ಎಲ್ಲಿ ನೋಡಿದ್ರೆ ಬರೀ ಎಸ್ ಸಿಗಳೇ, ಎಲ್ಲಿ ನೋಡಿದ್ರೆ ಬರೀ ಎಸ್ ಟಿಗಳೇ, ಏ ಈ ಹಿಂದುಳಿದವರು ಭಾರಿ ಜಾಸ್ತಿ ಆಗ್ಬಿಡ್ತಾರೆ, ಈ ಓ ಬಿ ಸಿಗಳು ಅಯ್ಯೋ ಈ ಸಾಬ್ರು ಇದಾರಲ್ಲ ಅಪ್ಪಪ್ಪಪ್ಪೋ ನಮ್ದೆಲ್ಲ ಈ ಸಾಬ್ರೆ ತಿಂದ್ಬಿಟ್ರು ಅಂತಂದೇಳಿ ನಾವೇ ಅಣ್ಣ ತಮ್ಮಂದ್ರು ಒಬ್ಬರ ವಿರುದ್ಧ ಒಬ್ಬರು ಬೈದಾಡಿಕೊಂಡು ಕೂಗಾಡಿಕೊಂಡು ವಿರೋಧ ಮಾಡಿಕೊಂಡು ಇರೋ ಸ್ಥಿತಿಯನ್ನು ಇವತ್ತು ಯಾಕೆ ನಿರ್ಮಾಣ ಮಾಡಿದ್ದಾರೆ ಅಂತಂದರೆ ನಮ್ಮ ಪಾಲು ನಮಗೆ ಇವತ್ತು ಸಿಗ್ತಾ ಇಲ್ಲ. ಇವತ್ತು ಈ ಸಂದರ್ಭದಲ್ಲಿ ಮೊನ್ನೆ ವೀರಪ್ಪ ಮೊಯ್ಲಿ ಅವ್ರು ನೆನಪಾಡ್ಕೊಳ್ಬೇಕು, ನಮ್ಮ ಪಾಲು ಎಲ್ಲಿ ಹೆಚ್ಚು ಬೇಕು, ನಮಗೆ ಹೆಚ್ಚು ಮೀಸಲಾತಿ ಬೇಕು ಅಂತಂದೇಳಿ ಇಲ್ಲಿ ಈ ಮೀಸಲಾತಿ 73% ಇರಬೇಕು ಅನ್ನುವಂಥ ಒಂದು ಪ್ರಸ್ತಾಪವನ್ನು ಮಾಡಿ ಕಾನೂನು ತರೋದಕ್ಕೆ ಪ್ರಯತ್ನ ಮಾಡಿದರು. ಅವ್ರನ್ನು ಷಡ್ಯಂತ್ರ ಮಾಡಿ ಅದನ್ನು ಮೂಲು ಗುಂಪು ಮಾಡಿದರು. ಆದರೆ ಇವತ್ತಿನ ಈ ಸಭೆಯಲ್ಲಿ ನಾವು ನಿರ್ಣಯ ಮಾಡಿ ಮಾನ್ಯ ಮುಖ್ಯಮಂತ್ರಿಗೆ ಹೇಳಬೇಕಾಗಿರೋದು ಎರಡನೇ ಪಾಯಿಂಟ್ ಏನಂತಂದರೆ ಎಸ್ ಸಿ ಎಸ್ ಟಿ ಓ ಬಿ ಸಿ ಮೀಸಲಾತಿಗಳಿಗೇನು ಕೊಡೋದಕ್ಕೆ 50% ಮೀಸಲಾತಿ ಮಿತಿಯನ್ನು ಹಾಕಿದ್ರಿ, ಅದನ್ನು ಹೊಡೆದಾಕಿ ಕರ್ನಾಟಕ ರಾಜ್ಯದಲ್ಲಿ ಎಸ್ ಸಿ ಎಸ್ ಟಿ ಓ ಬಿ ಸಿ ಮೈನಾರಿಟಿಗಳು ಒಳಗೊಂಡಿರುವಂಥ ಮೀಸಲಾತಿಯನ್ನು 75%ಗೆ ಹೆಚ್ಚಳ ಮಾಡುವಂಥ ಕಾನೂನನ್ನು ಕರ್ನಾಟಕದಲ್ಲಿ ನೀವು ತರಬೇಕು ಸಿದ್ದರಾಮಯ್ಯನವರು ಅಂತಂದೇಳಿ ನಿರ್ಣಯ ಮಾಡಬೇಕು ನೀವು ಅಂತಂದೇಳಿ ವಿನಂತಿಯನ್ನು ನಾವು ಮಾಡಬೇಕಾಗಿದೆ. ಹೇಳಿ, ಮೂರನೇ ಪಾಯಿಂಟ್ ನನಗೆ ಈಗ ಅನಿಸೋದೇನಂತಂದರೆ ದೊಡ್ಡ ಚಾಲೆಂಜ್ ನಮಗೇನಂತಂದರೆ ಇಡೀ ನಾನು ಕಾನೂನು ವಿದ್ಯಾರ್ಥಿಯಾಗಿ ಎಚ್ಚರಿಕೆಯಿಂದ ಮಾತಾಡ್ತಾ ಇದ್ದೀನಿ,
ಸುಪ್ರೀಂ ಕೋರ್ಟಲ್ಲಿ ನಮ್ಮ ಎಸ್ ಸಿ ಎಸ್ ಟಿ ಓ ಬಿ ಸಿ ಮೈನಾರಿಟಿ ಜಡ್ಜ್ಗಳು ಇಲ್ಲ, ಹಾಗಾಗಿ ನಮ್ಮ ವಿರುದ್ಧ ತೀರ್ಪುಗಳು ಬರ್ತಾ ಇದ್ದಾವೆ, ನಮ್ಮ ವಿರುದ್ಧ ತೀರ್ಪುಗಳು ಬರ್ತಾ ಇದ್ದಾವೆ. ಹೈಕೋರ್ಟಲ್ಲಿ ಎಸ್ ಸಿ ಎಸ್ ಟಿ ಓ ಬಿ ಸಿ ಜಡ್ಜ್ಗಳು ಇಲ್ಲ, ಆ ಕಾರಣಕ್ಕಾಗಿ ನಮ್ಮ ವಿರುದ್ಧ ತೀರ್ಪುಗಳು ಬರ್ತಾ ಇದ್ದಾವೆ. ಮೂಡಾ ಕೇಸ್ನಲ್ಲಿ ಹೈಕೋರ್ಟ್ ಹೇಗೆಲ್ಲ ನಡ್ಕೊಳ್ತು ಅಂತ ಗೊತ್ತಿದೆ. ಸಿದ್ದರಾಮಯ್ಯನವ್ರ ಕುರಿತಂತೆ ಹೈಕೋರ್ಟ್ ಹೇಗೆ ನಡ್ಕೊಳ್ತು, ಅದೇ ಬ್ರಾಹ್ಮಣರು ಜನಿವಾರದವರು ಹಾಕ್ಕೊಂಡಂಥ ಕೇಸ್ಗಳ ಬಗ್ಗೆ ಹೈಕೋರ್ಟ್ ಹೇಗೆ ನಡ್ಕೊಳ್ತು ಅಂತ ಗೊತ್ತಿದೆ. ಡಿಫ್ರೆನ್ಸ್ ಬಿಟ್ಟಿನ್ರಿ ಸಿದ್ದರಾಮಯ್ಯ, ಕುತ್ಕೊಳ್ರಿ ಸಾಬ್ರೆ ನಿಮಿಷ. ಸಿದ್ದರಾಮಯ್ಯ ಮತ್ತು ಯಡಿಯೂರಪ್ಪ ಕೇಸ್ ಎರಡೂ ಹೈಕೋರ್ಟಲ್ಲಿ ಇತ್ತು. ಯಡಿಯೂರಪ್ಪನವರಿಗೆ ಅರೆಸ್ಟ್ ಮಾಡಬೇಡಿ ಅಂತಂದು ಹೇಳಿನೇ ಹೈಕೋರ್ಟ್ ಹೇಳುತ್ತೆ. ಸಿದ್ದರಾಮಯ್ಯನವರಿಗೆ ಪ್ರಾಸಿಕ್ಯೂಷನ್ ಮಾಡಿ ಅಂತಂದೇಳಿ ಹೈಕೋರ್ಟ್ ಹೇಳುತ್ತೆ. ನಮ್ಮ ಪರವಾಗಿ ಹೈಕೋರ್ಟಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ತೀರ್ಪುಗಳು ಬರಬೇಕಂತಂದ್ರೆ ಉನ್ನತ ಮಟ್ಟದ ಹೈಕೋರ್ಟ್ ಸುಪ್ರೀಂ ಕೋರ್ಟಿನ ಜಡ್ಜ್ಗಳ ನೇಮಕಾತಿಯಲ್ಲಿ ಮೀಸಲಾತಿ ಬೇಕು ಬೇಕು ಬೇಕು. ಅದನ್ನು ಇವತ್ತು ನಿರ್ಣಯ ಮಾಡಿ ರಾಜ್ಯ ಸರ್ಕಾರಕ್ಕೆ ಹೇಳಬೇಕಾಗಿತ್ತು. 70 ವರ್ಷದಲ್ಲಿ ಯಾಕೆ ನಮ್ಮ ಪರವಾಗಿ ತೀರ್ಪು ಬಂದಿಲ್ಲ? ಅದಕ್ಕೆ ಕಂಬಾಲಪಲ್ಲಿಯಲ್ಲಿ ನಮ್ಮವರು ಬೆಂಕಿ ಹಾಕಿ ಸುಟ್ಟರೂ ಕೂಡ ನಮ್ಮ ವಿರುದ್ಧ ತೀರ್ಪುಗಳು ಬರ್ತಾವೆ. ಯಾರು ಸುಟ್ಟವ್ರು ಹಾಗಾದ್ರೆ ನಮ್ಮನ್ನು? ಈ ಎಲ್ಲ ಪ್ರಶ್ನೆಗಳಿದೆ, ಹಾಗಾಗಿ ಅದೊಂದು ಪ್ರಶ್ನೆ. ನಾಲ್ಕನೇ ಇವತ್ತಿನ ಬೇಡಿಕೆ ನಾನು ನಿಮಗೆ ಚರ್ಚೆ ಮಾಡೋದಕ್ಕೆ ಇಡ್ತಾ ಇರೋದೇನು ಅಂತಂದರೆ, ಕರ್ನಾಟಕ ರಾಜ್ಯದೊಳಗಡೆ ಅಷ್ಟೇ ಅಲ್ಲ ದೇಶದೊಳಗಡೆ ಸಾರ್ವಜನಿಕ ಕ್ಷೇತ್ರದಲ್ಲಿ ಮೀಸಲಾತಿಯ ಅವಕಾಶಗಳು ಉದ್ಯೋಗಗಳಿರೋದು ಕೇವಲ 2% ಮಾತ್ರ. ಎಷ್ಟು ಸರ್ಕಾರಿ ಉದ್ಯೋಗಗಳಿರೋದು? ಕೇವಲ 2% ಮಾತ್ರ. ಇನ್ನು ಉಳಿಕೆ 98% ಉದ್ಯೋಗಗಳೆಲ್ಲ ಖಾಸಗಿ ಉದ್ಯೋಗಗಳು. ಖಾಸಗಿ ಉದ್ಯೋಗಗಳು ಅಂತಂದರೆ ಖಾಸಗಿಯವರೆಲ್ಲರೂ ಆಕಾಶದಿಂದ ದುಡ್ಡು ತಗೊಂಡ್ಬಂದು ಸ್ಥಾಪನೆ ಮಾಡಿರೋಂಥ ಸ್ಥಾಪನೆ ಉದ್ಯಮಗಳಲ್ಲವು. ಯಾರು ಖಾಸಗಿ ಉದ್ಯಮಗಳನ್ನು ಸ್ಥಾಪನೆ ಮಾಡಿದ್ದಾರೆ, ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಿದ್ದಾರೆ, ಕಾರ್ಖಾನೆಗಳನ್ನು ಸ್ಥಾಪನೆ ಮಾಡಿದ್ದಾರೆ, ಕಂಪನಿಗಳಿಂದ ಮಾಡಿದ್ದಾರೆ, ಅವರೆಲ್ಲರೂ ಸರ್ಕಾರದಿಂದ ಉಚಿತ ವಿದ್ಯುತ್, ಉಚಿತ ಭೂಮಿ, ರಿಯಾಯಿತಿ, ಸಬ್ಸಿಡಿ ಇವನ್ನೆಲ್ಲವನ್ನು ಪಡ್ಕೊಂಡು ಮಾಡ್ತಾ ಇದ್ದಾರೆ. ಆದರೆ ನಮ್ಮವರಿಗೆ ಉದ್ಯೋಗ ಕೊಡ್ತಾ ಇಲ್ಲ. ಸರ್ಕಾರದಿಂದ ರಿಯಾಯಿತಿ ತಗೊಳ್ತಾ ಇದ್ದಾರೆ ಅಂತಂದರೆ ನಮ್ಮ ತೆರಿಗೆಯ ದುಡ್ಡನ್ನು ಅವರು ತಗೊಂಡಿದ್ದಾರೆ ಅಂತಂದೇಳಿ ಅರ್ಥ. ಹಾಗಾಗಿ ಖಾಸಗಿ ರಂಗದಲ್ಲಿ ಮೀಸಲಾತಿಯನ್ನು ಕಟ್ಟುನಿಟ್ಟಾಗಿ ತರೋದಕ್ಕೆ ಆದೇಶವನ್ನು ಮಾಡಬೇಕಂತಂದೇಳಿ ಮೊನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ನಾವು ಈ ಸಮಯ ಮುಖಾಂತರ ಒತ್ತಾಯವನ್ನು ಮಾಡಿ ಒಂದು ನಿರ್ಣಯವನ್ನು ಮಾಡೋದ್ರ ಮುಖಾಂತರ ಇದನ್ನು ಗಮನ ಸೆಳಿಬೇಕಾಗ್ತದೆ. ಈ 4ನೇ ಅಂಶ. ಇನ್ನು 5ನೇ ಅಂಶವನ್ನು ನಾನು ನಿಮಗೆ ಚರ್ಚೆಗೆ ಇಡೋದಕ್ಕೆ ಹೇಳ್ತೇನೆ. ಮೀಸಲಾತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟರೋ ಕಾರಣಕ್ಕಾಗಿ ಎಸ್ ಸಿ ಎಸ್ ಟಿಗಳು ಇವತ್ತು ಗ್ರಾಮ ಪಂಚಾಯತಿಯಿಂದ ಲೋಕಸಭೆಯವರೆಗೂ ನಾವು ಇದ್ದೇವೆ ಎಸ್ ಸಿ ಎಸ್ ಟಿಗಳು. ಅದೇ ಮೀಸಲಾತಿ ಇವತ್ತು ಹಿಂದುಳಿದ ವರ್ಗಗಳಿಗೆ ಇಲ್ಲದೇ ಇರೋ ಕಾರಣಕ್ಕಾಗಿ ವಿಧಾನಸಭೆಯಲ್ಲಿ ಮತ್ತು ಲೋಕಸಭೆಯಲ್ಲಿ ಹಿಂದುಳಿದ ವರ್ಗದವರಿಗೆ ಪ್ರಾತಿನಿಧ್ಯ ಇಲ್ಲ. ಸಾಮಾಜಿಕ ನ್ಯಾಯವನ್ನು ಗೌರವ ಕೊಡಬೇಕಾಗಿರೋ ನಾವಾಗಿರೋದ್ರಿಂದ ಹಿಂದುಳಿದ ವರ್ಗಗಳಿಗೆ ವಿಧಾನಸಭೆ ಮತ್ತು ಲೋಕಸಭೆಯಲ್ಲಿ ಶಾಸನಸಭೆಗಳಲ್ಲಿ ಮೀಸಲಾತಿ ಬೇಕನ್ನುವಂಥ ನಿರ್ಣಯವನ್ನು ರಾಜ್ಯ ಸರ್ಕಾರ ಮಾಡಿ ತಕ್ಷಣದಲ್ಲಿ ಕೇಂದ್ರ ಸರ್ಕಾರಕ್ಕೆ ಕಳಿಸ್ಕೊಡ್ಬೇಕನ್ನುವಂಥ ಒತ್ತಡವನ್ನು ಇವತ್ತು ಹಾಕೊಳ್ಬೇಕು. ಅದರ ಜೊತೆಗೆ ವಿಧಾನ ಪರಿಷತ್ತು ಮತ್ತು ರಾಜ್ಯಸಭೆಯಲ್ಲಿ ಎಸ್ ಸಿ ಮತ್ತು ಎಸ್ ಟಿಗಳಿಗೆ ಮೀಸಲಾತಿ ಇಲ್ಲ. ಏನೋ ಕಷ್ಟಪಟ್ಟು ವಿಧಾನಸಭೆಯಲ್ಲಿ ಎಸ್ ಸಿ ಎಸ್ ಟಿಗಳು ನಮ್ಮ ಮೀಸಲು ಕ್ಷೇತ್ರದಿಂದ ಗೆದ್ದು ಬರ್ತೀವಿ, ಆದರೆ ಶಾಸನಸಭೆಗಳಿಗೆ ನಾವು ರಾಜ್ಯಸಭೆ ವಿಧಾನಸಭೆಗೆ ಹೋಗ್ಬೇಕಂತಂದ್ರೆ ನಮ್ಮ ಮುಖ ಮಾರಿ ಯಾರು ನೋಡೋಕ್ಕಾಗಲ್ಲ. ಅಲ್ಲಿ ಅವಕಾಶಗಳೇನಿಲ್ಲ. ಹಾಗಾಗಿ ಎಸ್ ಸಿ ಎಸ್ ಟಿಗಳಿಗೆ ವಿಧಾನ ಪರಿಷತ್ತು ಮತ್ತು ರಾಜ್ಯಸಭೆಯಲ್ಲಿ ಮೀಸಲಾತಿ ತರಬೇಕು ಅನ್ನುವಂಥ ಬೇಡಿಕೆಯನ್ನು ನಾವು ಇಡೋಣ. ರಾಜ್ಯ ಸರ್ಕಾರ ಇವನ್ನೆಲ್ಲವನ್ನು ಕೂಡ ಸಂಪುಟದಲ್ಲಿ ಮತ್ತು ಅಧಿವೇಶನದಲ್ಲಿ ಚರ್ಚೆ ಮಾಡಿ ಕೇಂದ್ರ ಸರ್ಕಾರಕ್ಕೆ ಕಳಿಸ್ಬೇಕು, ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ತರಬೇಕು ಅನ್ನುವಂತಹ ಅಂಶವನ್ನು ಈ ಸಂದರ್ಭದಲ್ಲಿ ಈ 5 ಬೇಡಿಕೆಗಳನ್ನು ನಾನು ಇವತ್ತು ರಾಜ್ಯ ಸರ್ಕಾರ ಗಮನ ಸೆಳಿಬೇಕು ಅನ್ನೋದನ್ನು ಮಂಡಿಸ್ತಾ ಇದ್ದೀನಿ. ಬಂಧುಗಳೇ, ಇದನ್ನು ನೀವು ಇನ್ನೇನನ್ನು ಸೇರಿಸ್ಬೇಕು ಅನ್ನೋದನ್ನು ನೀವು ಮಾತಾಡಬೇಕಾದ್ರೆ ತಿಳಿಸಿ. ಕೊನೆಗೆ ನಾನು ಇದನ್ನು ಕನ್ಕ್ಲೂಡ್ ಮಾಡೋದಂತಂದರೆ ನಮ್ಮ ಎಸ್ ಸಿ ಎಸ್ ಟಿ ಓ ಬಿ ಸಿ ಮೈನಾರಿಟಿ ಅಲೆಮಾರಿಗಳ ಒಗ್ಗಟ್ಟನ್ನು ನಾವು ಇವತ್ತು ಕಾಪಾಡಿಕೊಳ್ಬೇಕಾಗಿದೆ. ಯಾಕೆ ಕಾಪಾಡ್ಕೊಳ್ಬೇಕಂತಂದರೆ ನಮ್ಮ ನಿಮ್ಮೆಲ್ಲರ ಕಾಪಾಡ್ತಿರುವಂತಹ ನಮ್ಮ ನಿಮ್ಮೆಲ್ಲರಿಗೆ ಸಂರಕ್ಷಣೆಯಾಗಿರುವಂತಹ ನಮ್ಮ ನಿಮ್ಮೆಲ್ಲರನ್ನ ಉಳಿಸ್ತಾ ಇರುವಂಥ ಭಾರತ ದೇಶದ ಸಂವಿಧಾನವನ್ನು ಮುಗಿಸೋದಕ್ಕಾಗಿ ಇವತ್ತು ಎಲ್ಲರೂ ಷಡ್ಯಂತ್ರ ಮಾಡ್ತಾ ಇದ್ದಾರೆ. ಭಾರತ ದೇಶದ ಸಂವಿಧಾನವನ್ನು ಉಳಿಬೇಕಂತಂದರೆ ಇವತ್ತಿನ ನಮ್ಮ ಈ ಎಲ್ಲ ಒಗ್ಗಟ್ಟು ಒಂದೇ ರೀತಿಯಲ್ಲಿ ಇರಬೇಕಾಗ್ತದೆ. ಈ ಒಗ್ಗಟ್ಟನ್ನು ಕಟ್ಕೊಂಡು ಈ ಒಗ್ಗಟ್ಟನ್ನು ಉಳಿಸ್ಕೊಂಡು ನಮ್ಮ ಐಕ್ಯತೆಯನ್ನು ಗಟ್ಟಿ ಮಾಡ್ಕೊಂಡು ಹೋಗೋದಕ್ಕೆ ನಾವೆಲ್ಲರೂ ಕೂಡ ಮುಂದಿನ ದಿನಗಳು ಕೂಡ ಇದೇ ರೀತಿಯ ಒಗ್ಗಟ್ಟನ್ನು ಇಟ್ಕೊಂಡು ಮುಂದೆ ದಿನ ಹೋಗೋಣ ಅಂತಂದು ಹೇಳ್ತಾ ಆ ರೀತಿಯ ವಿಶ್ವಾಸದ ಭರವಸೆಯೊಂದಿಗೆ ನನ್ನ ಮಾತನ್ನು ಮುಗಿಸ್ತಾ ಈ ಪ್ರಸ್ತಾಪಗಳನ್ನು ನಿಮಗೆ ಚರ್ಚೆ ಆಗಲಿ ಅಂತಂದೇಳಿ 5 ಅಂಶಗಳನ್ನು ಇಟ್ಟಿದ್ದೇನೆ. ಇದ್ರ ಜೊತೆ ಇನ್ನೇನಾದರೂ ಅಂಶಗಳನ್ನು ಇದ್ದರೆ ನೀವು ಸೇರಿಸಿ. ಈ ಎಲ್ಲ ಅಂಶಗಳನ್ನು ಸೇರಿಸ್ಕೊಂಡು ಈ ಸಭೆಯ ನಂತರದಲ್ಲಿ ನಿರ್ಣಯಗಳನ್ನು ಮಾಡೋಣ. ಈ ನಿರ್ಣಯಗಳನ್ನು ಮಾಡಿಕೊಂಡು ಇಲ್ಲಿಂದ ನೇರವಾಗಿ ನಾವು ಮಾನ್ಯ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡೋಣ, ಅವರಿಗೆ ಈ ವಿಚಾರಗಳನ್ನೆಲ್ಲವನ್ನು ತಿಳಿಸೋಣ. ಆ ಮುಖಾಂತರ ಅವರಿಗೆ ನಮ್ಮ ಅಹವಾಲವನ್ನು ನಮ್ಮನ್ನು ಒತ್ತಾಯಗಳನ್ನು ಮಾಡಿದಂಗೆ ಆಗಬೇಕು. ಎರಡನೇದು, ನಾವು ನಿಮ್ಮ ಜೊತೆಗಿದ್ದೇವೆ, ನೀವು ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು. ನಮ್ಮ ಬೇಡಿಕೆಗಳನ್ನು ಈಡೇರಿಸೋದಕ್ಕೆ ನೀವು ಹೆದರುವಂಥ ಹಿಂಜರಿಯುವಂಥ ಅವಶ್ಯಕತೆ
ಇಲ್ಲ ಅನ್ನುವಂಥ ಗಟ್ಟಿ ಸಂದೇಶವನ್ನು ನಾವು ಕೊಡೋಣ. ಅವರಿಗೆ ಸಂದೇಶ ಕೊಡೋದ್ರ ಜೊತೆಗೆ ನಮ್ಮ ವಿರೋಧಿಗಳಿಗೂ ಕೂಡ ಎಚ್ಚರಿಕೆ ಕೊಡೋ ಕೆಲಸವನ್ನು ನಾವು ಮಾಡೋಣ ಅಂತಂದು ಹೇಳ್ತಾ ನನ್ನ ಮಾತುಗಳನ್ನು ಕೇಳಿದ್ದಕ್ಕೆ ನಿಮ್ಮೆಲ್ಲರಿಗೂ ಒಂದು ಸ್ಥಾನ ಮಾತ್ರ ಮುಗಿಸ್ತೇನೆ. ಧನ್ಯವಾದ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.